ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ವೀಕ್ಷಕರ ನಮಸ್ಕಾರ ಇವತ್ತಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಇವತ್ತು ಕೂಡ ನಾವು ಪಶುಪಾಲನೆ ಅಥವಾ ಇನ್ನೂ ನಿರ್ದಿಷ್ಟವಾಗಿ ಹೇಳಬೇಕಂದ್ರೆ ಇವತ್ತು ಹೈನುಗಾರಿಕೆಗೆ ಸಂಬಂಧಪಟ್ಟಂತ ಚರ್ಚೆಯನ್ನ ಮಾಡಕ್ಕೆ ಕೂತಿದ್ದೀವಿ ಯಾಕೆಂದರೆ ಈಗ ನಾವು ಹೈನುಗಾರಿಕೆ ಯಾವುದೇ ಒಂದು ವ್ಯವಸಾಯ ಬೇಸಾಯ ಉದ್ಯೋಗ ವ್ಯವಹಾರ ಏನೇ ಮಾಡಿದರೂ ಕೊನೆಗೆ ನಮ್ಮ ಗುರಿ ಏನಿರ್ತದೆ ಸ್ವಾಭಾವಿಕವಾಗಿ ಮನುಷ್ಯ ಆದಮೇಲೆ ಆದಾಯ ಮಾಡೋದು ಆದಾಯ ಮಾಡೋದು ಅಂದ್ಕೊಳ್ಳೆ ನಮ್ಮ ಅದರಲ್ಲಿ ಉತ್ಪಾದನೆ ಏನು ನಾವು ಭತ್ತ ಒಂದು ಭತ್ತ ನಾಟಿ ಮಾಡಿದ್ವಿ ಅಂದರೆ ಕೊನೆಗೆ ನಮ್ಮ ದೃಷ್ಟಿ ಇರೋದು ಭತ್ತದ ಕಾಳು ಎಷ್ಟು ಬರ್ತದೆ ಎಷ್ಟು ಕ್ವಿಂಟಲ್ ಬರ್ತದೆ ಅದರಿಂದ ಅಕ್ಕಿ ಎಷ್ಟು ಬರ್ತದೆ ಅದಕ್ಕೆ ರೇಟ್ ಎಷ್ಟು ಬರ್ತದೆ ಸ್ವಾಭಾವಿಕ ನೋಡಲೇಬೇಕು ಹಾಗೆಯೇ ಹೈನುಗಾರಿಕೆ ಅಥವಾ ಪಶುಪಾಲನೆ ಹೇಳದ್ರಲ್ಲಿ ನಾವು ಹೈನುಗಾರಿಕೆ ವಿಷಯ ಬಂದಾಗ ಹಾಲು ಎಷ್ಟು ಬರ್ತದೆ ಅದರ ಗುಣಮಟ್ಟ ಏನು ನನಗೆ ಅದಕ್ಕೆ ರೇಟ್ ಏನು ಸಿಗ್ತದೆ ಇದು ನಾವು ನೋಡಲೇಬೇಕು ಅಥವಾ ನಾವೊಂದು ನಮ್ಮ ವ್ಯವಹಾರ ನಡಿಬೇಕು ಅಂದರೆ ನೋಡಲೇಬೇಕು ಸೊ ಹಾಗಾಗಿ ಪಶುಪಾಲನೆ ಅಥವಾ ಹೈನುಗಾರಿಕೆ ನಿರ್ದಿಷ್ಟವಾಗಿ ಬಂದಾಗ ಒಟ್ಟಾರೆ ಹಾಲಿನ ಬಗ್ಗೆ ನಾವು ಖರ್ಚು ವೆಚ್ಚ ಲಾಭ ನಷ್ಟದ ಬಗ್ಗೆ ನೋಡ್ತೀವಿ ಅಲ್ಲಿ ನಮಗೆ ಆ ಪ್ರಮಾಣಕ್ಕಿದ್ರೆ ಮಾತ್ರ ವರ್ಕೌಟ್ ಆಗ್ತದೆ ಸೊ ಈವತ್ತಿನ ಚರ್ಚೆಯಲ್ಲಿ ನಾವು ಎಲ್ಲ ರೈತರ ಫಸ್ಟ್ ಪ್ರಶ್ನೆ ಹಾಲು ಹೆಚ್ಚಾಗೋದಕ್ಕೆ ಏನು ಮಾಡಬೇಕು ನಮ್ಮದು ಡಿಗ್ರಿ ಇಲ್ಲ ಅಂದರೆ ಎಸ್ ಎನ್ ಎಫು ಫ್ಯಾಟು ಇದೆಲ್ಲ ಹೆಚ್ಚಿಗೆ ಮಾಡೋದಕ್ಕೆ ಏನು ಮಾಡಬೇಕು ಅಥವಾ ಕಡಿಮೆ ಆಗಿಬಿಟ್ಟಿದೆ ಅದನ್ನ ಸರಿ ಮಾಡೋದಕ್ಕೆ ಏನು ಮಾಡಬೇಕು ಆಮೇಲೆ ಇನ್ನೊಂದು ದೊಡ್ಡ ಸಮಸ್ಯೆ ಎಲ್ಲಿರೋದು ಅದರಲ್ಲೂ ವಿಶೇಷವಾಗಿ ಎಮ್ಮೆ ವಿಷಯದಲ್ಲಿ ಬರ್ತದೆ ಹಾಲು ಕೆಟ್ಟಲಲ್ಲಿದೆ ಹಾಲು ತ್ವರೆನೇ ಬಿಡೋದಿಲ್ಲ ಅದಕ್ಕೆ ಹಲವಾರು ಸರ್ಕಸ್ ಮಾಡಬೇಕು ಈ ಸಮಸ್ಯೆಗೆ ನೇರವಾಗಿದೆ ಇದಕ್ಕೆ ನಮಗೆ ಆವತ್ತಿನ ನಮ್ಮ ಎಕಾನಮಿನೂ ಆವತ್ತಿನ ನಮ್ಮ ಉತ್ಪಾದನೆಯನ್ನು ಇದು ತೊಂದರೆ ಕೊಡ್ತದೆ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆಯನ್ನು ಮಾಡ್ತೀವಿ ನಮ್ಮ ಇದಕ್ಕೆ ಚರ್ಚೆಗೆ ನಮಗೆ ನಾ ಜ್ಞಾನವನ್ನು ಕೊಡೋದಕ್ಕೆ ಡಾಕ್ಟರ್ ಮನೋಹರ್ ಉಪಾಧ್ಯಾಯ ಇದ್ದಾರೆ ಖಾಸಗಿ ಪಶು ಇದ್ದರು ನಿಮಗೆ ಈಗಾಗಲೇ ನಮ್ಮ ಹಿಂದಿನ ಎರಡು ಕಂತಗಳಲ್ಲಿ ಪರಿಚಯ ಆಗಿದ್ದಾರೆ ಬನ್ನಿ ಡಾಕ್ಟ್ರ್ ಉಪಾಧ್ಯಾಯವ್ರನ್ನ ಭೇಟಿಯಾಗಿ ಚರ್ಚೆ ಮಾಡಿ ಬರೋಣ ಸರ್ ನಮಸ್ಕಾರ ನಮಸ್ಕಾರ ಇವತ್ತಿನ ಜ್ಞಾನ ವಿಜ್ಞಾನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್ ನಾನೀಗ ಇಂಟ್ರೊಡಕ್ಷನಲ್ಲಿ ಹೇಳಿದಾಗೆ ನಮ್ಮ ಹೈನುಗಾರಿಕೆ ಗುರಿ ಆದಷ್ಟು ಹೆಚ್ಚಿನ ಹಾಲನ್ನು ಉತ್ಪಾದನೆ ಆಮೇಲೆ ಹೆಚ್ಚಿನ ಗುಣಮಟ್ಟದ ಉತ್ಪಾದನೆ ಅದಕ್ಕೆ ಅದಕ್ಕೆ ರೇಟ್ ಎಲ್ಲ ಇವತ್ತಿನ ಡೇಟಿಗೆ ಎಲ್ಲ ಡೈರಿನಲ್ಲೂ ಡಿಗ್ರಿ ನೋಡೇ ಹಾಲು ಬಿಟ್ಕತ್ತಾರೆ ಆಮೇಲೆ ಫ್ಯಾಟ್ ಕಂಟೆಂಟ್ ಚೆನ್ನಾಗಿದ್ರೆ ಅಥವಾ ಖಾಸಗಿಯಾಗಿ ಕೊಡುವಾಗ ಕೂಡ ಅದು ಅದು ನಮಗೆ ಬಹಳ ಮಹತ್ವ ಅದರಲ್ಲಿ ಎರಡನೇ ಉತ್ಪಾದನೆ ಹೆಚ್ಚಿಗೆ ಮಾಡೋದು ನಮ್ಮ ಅನಿವಾರ್ಯತೆ ಕೂಡ ಒಮ್ಮೆ ಹಸುವನ್ನು ಶೋಷಣೆ ಮಾಡೋದಾದ್ರೂ ಕೊನೆ ಪಕ್ಷ ನಮ್ಮ ಶೋಷಣೆ ಆಗಬಾರ್ದು ಹಸುವನ್ನು ಹೈನುಗಾರಿಕೆ ಮಾಡೋಕ್ಕೋಗಿ ನಾವು ಕಷ್ಟಕ್ಕೆ ಬೀಳಬಾರ್ದು ಸ್ವಾಭಾವಿಕ ಒಂದು ಸರಳ ಸೂತ್ರ ಸೊ ಇಲ್ಲಿ ನಾವು ಒಂದೊಂದೇ ಪಾಯಿಂಟಿಗೆ ಬರೋದಾದರೆ ಹಾಲು ಹೆಚ್ಚಾಗದೇ ಇರೋದಕ್ಕೆ ಏನೆಲ್ಲ ಕಾರಣಗಳು ಒಂದು ಬ್ರೀಫ್ ಆಗಿ ಹಾಲು ನಮ್ಮ ನಿರೀಕ್ಷೆ ಮಟ್ಟಕ್ಕೆ ಇಲ್ಲಪ್ಪ ಅಸು ಕೊಡಬೇಕಿತ್ತು ಕೊಡ್ತಾ ಇಲ್ಲ ಯಾಕೆ ಆ ಥರ ಮುಖ್ಯವಾಗಿ ಒಳಸೂರಿಗಳು ಒಳಸೂರಿಗಳಂದರೆ ಮೇವು ನಾರು ಮತ್ತೆ ಪಶು ಆಹಾರ ಪಶು ಆಹಾರ ಅಂದ್ರೆ ಬಂತು ಬಂತು ಪಶುಆಹಾರ ಅಂದ್ರೆ ನಾವು ತಯಾರಿಸ್ಕೊಳ್ಳೋದು ಇರಬಹುದು ಅಥವಾ ಹೊರಗಿಂತ ಹಿಂಡಿ ದಾಣಿ ಅಂತ ಏನು ಹೇಳ್ತೇವೆ ತೌಡು ಬೂಸ ಏನೆಲ್ಲ ಬೆರೆಸಿ ಮಾಡ್ಕೊಳ್ತೇವೆ ಆದ್ರೆ ಅದರಲ್ಲಿರುವ ಅಸಮತೋಲನ ಅಥವಾ ಕಳಪೆ ಮಟ್ಟದ ಗುಣಮಟ್ಟ 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 ಇದು ಮುಖ್ಯ ಕಾರಣ ಆಗ್ತದೆ ಈಗ ಯಾವುದೋ ಒಂದು ಈಗ ಉದಾಹರಣೆಗೆ ಒಂದು ಒಳ್ಳೆಯ ಪಶು ಆಹಾರ ನಾವೇ ಅಂತ ಇಟ್ಕೊಳ್ಳಿ ಸೊ ಒಂದು ಸಿಂಪಲ್ ಸೂತ್ರ ಹೇಳ್ತಾನೆ ಮೂವತ್ತರಿಂದ ನಲವತ್ತು ಶೇಕಡ ಜೋಳದ ಹಿಟ್ಟು ಹುಡಿ ಆಗಬೇಕು ಅದು ಇಲ್ಲದ್ರೆ ಸಗಣಿಯಲ್ಲಿ ಹಾಗೆ ಹೊರಗೆ ಬರ್ತದೆ ಅದರ ರಾಗಿ ಹಾಗೆ ಹೊರಗೆ ಬರ್ತದೆ ಅಂದರೆ ಅಷ್ಟು ಪ್ರಮಾಣ ದೇಹಕ್ಕೆ ಇರ್ಲಿಕ್ಕೆ ಸಿಗಲಿಲ್ಲ ಅಂತ ಆಯ್ತು ಮತ್ತೊಂದು ಮೂವತ್ತರಿಂದ ಮೂವತ್ತೈದು ಶೇಕಡ ಒಳ್ಳೆ ತೌಡು ಒಳ್ಳೆ ಅಂದರೆ ಒಳ್ಳೆ ಹೀಗೆ ತಾನೇ ಮಿಲ್ಲಿಂದ ಬಂದದ್ದು ಅಥವಾ ಎಣ್ಣೆ ತೆಗೆದ ತೌಳು ಇರ್ಬೋದು ಒಳ್ಳೆ ಶುದ್ಧವಾಗಿರಬೇಕು ಉಮಿ ರಹಿತವಾಗಿರಬೇಕು ಉಮ್ಮಿ ಇದ್ದುಗಳೇ ಉಮಿ ಜೀರ್ಣ ಆಗದ ವಸ್ತು ಅದು ಮತ್ತು ಸಗಣಿಯಲ್ಲಿ ವಾಪಸ್ ಬರುವಾಗ ಉಮ್ಮು ಹೊರಗೆ ಹಾಕುವಾಗ ಉಳಿದ ಪೋಷಕಾಂಶಗಳು ಒಟ್ಟೆ ಒಟ್ಟಿಗೆ ಹೋಗ್ತವೆ ಅದು ನಷ್ಟ ಆಗ್ತದೆ ಮತ್ತು ಎಣ್ಣೆ ತೆಗೆದ ಹಿಂಡಿ ಇರ್ಬೋದು ಎಣ್ಣೆ ಇರುವ ಹಿಂಡಿ ಇರ್ಬೋದು ಅದು ತುಂಬ ಥರದ ಬರ್ತದೆ ಸೂರ್ಯಕಾಂತ ಹಿಂಡಿ ಬರ್ತದೆ ಎಳ್ಳು ಹಿಂಡಿ ಬರ್ತದೆ ಕೊಬ್ಬರಿ ಹಿಂಡಿ ಬರ್ತದೆ ಸೋಯಾ ಹಿಂಡಿ ಬರ್ತದೆ ಬೇರೆ ಹತ್ತಿ ಹತ್ತಿ ಬೀಜದ ಹಿಂಡಿ ಅದೇ ಮುಖ್ಯ ಒಂದು ಬಹ ತುಂಬ ಬೈಪಾಸ್ ಪ್ರೋಟೀನ್ ಇರುವ ಅಂಶ ಹತ್ತಿ ಬೀಜದಂಡಿ ಹಾಗೆ ಖನಿಜ ಮಿಶ್ರಣ ವಿಟಮಿನ್ನು ಉಪ್ಪು ಆಮೇಲೆ ಕಾಕಂಬಿ ಇದ್ರೆ ಕಾಕಂಬಿ ಹಾಕಬಹುದು ಇಲ್ಲದೇ ಸುಧಾರಿಸಬಹುದು ಯೂರಿಯಾ ಯೂರಿಯಾ ಬೇಕಿದ್ರೆ ಹಾಕಬಹುದು ಹಾಕದೇ ಇರಬಹುದು ಸಮತೋಲನದಲ್ಲಿ ಕೊಟ್ಟಾಗ ಸರಿಯಾಗಿ ನಾರಿನ ಅಂಶ ಮೇವು ಇರಲಿ ಒಣ ಒಟ್ಟಾರೆ ಹಾಲಿನ ಉತ್ಪಾದನೆಯಲ್ಲಿ ಆ ಹಸುವಿನ ಅನುವಂಶಿಕ ಸಾಮರ್ಥ್ಯ ಮತ್ತೆ ನೀವು ಕೊಡುವ ಆಹಾರ ಅಥವಾ ಮ್ಯಾನೇಜ್ಮೆಂಟ್ ಎಷ್ಟು ಪ್ರಮಾಣ ಈ ಎಫಿಷಿಯನ್ಸಿಯಲ್ಲಿ ಅನುವಂಶಿ ಪ್ರಮಾಣ ಒಂದು ಮೂವತ್ತು ಶೇಕಡ ಇದೆ ಅಂತ ಇಟ್ಕೊಳ್ಳಿ ಅಷ್ಟೇ ಅಷ್ಟೇ ಮತ್ತೆ ಕೊಡುವ ಆಹಾರವೇ ಎಪ್ಪತ್ತು ಪರ್ಸೆಂಟ್ ನಮ್ಮ ಕೈಯಲ್ಲೇ ಇದೆ ಈಗ ಉದಾಹರಣೆಗೆ ಒಂದು ಎಚ್ ಎಫ್ ದನ ಮೂವತ್ತು ಲೀಟರ್ ಹಾಲು ಕೊಡೋ ಸಾಮರ್ಥ್ಯ ಇದೆ ಹಾಗೆ ಸರಿಯಾಗಿ ನೀವು ಆಹಾರವೇ ಕೊಡದೇ ಇದ್ರೆ ನಾರಿನಂಶ ಕೊಡದೇ ಇದ್ರೆ ಮೂವತ್ತು ಶೇಕಡದ ಕೆಲಸವೇ ನಡೆಯೋದಿಲ್ಲ ಬಿಡಿ ನಡೆಯೋದಿಲ್ಲ ಆದರೆ ಅಂದರೆ ಈಗ ಅನುವಶೀಯತೆ ಪ್ರಮಾಣ ಮೂವತ್ತು ನಲ್ವತ್ತು ಪರ್ಸೆಂಟ್ ಅಷ್ಟೇ ಉಳಿದಿದ್ದೆಲ್ಲ ನಮ್ಮ ಕೈಲೇ ನಮ್ಮ ಕೈಲೇ ಇರೋದು ಓಕೆ ಓಕೆ ಸೊ ಹಾಗಾಗಿ ಇಲ್ಲಿ ಮೇವು ಮತ್ತು ನಾವು ಕೊಡುವಂಥ ದಾಣಿಯ ಇದ್ರದ್ದು ಏನು ಗುಣಮಟ್ಟ ಬಹಳ ಕೌಂಟು ಪ್ರಮಾಣ ಕೂಡ ಪ್ರಮಾಣ ಪ್ರಮಾಣ ಕೂಡ ಈಗ ಅದಕ್ಕಿಂತ ಸರ್ ಈಗ ನೀವು ನೇರವಾಗಿ ಇದನ್ನ ಪಶು ಆಹಾರದ ಹೇಳಿದ್ರಿ ನಾವು ಮೇವಿನ ವಿಷ್ಯಕ್ಕೆ ಬಂದರೆ ಅದರಲ್ಲಿ ಹೆಂಗೆ ಬ್ರೇಕಪ್ ಹೆಂಗೆ ಹಸಿ ಮೇವು ಒಣ ಮೇವು ಏಕದಳ ಮೇವು ದ್ವಿದಳ ಮೇವು ಇದೆಲ್ಲ ಹಲವಾರು ವೆರೈಟಿಗಳಿದೆ ಈಗ ಈ ಮೇವು ಅನ್ನೋದು ಒಂಥರ ನಾವು ಊಟ ಮಾಡುವಾಗ ಅನ್ನ ಇದ್ದ ಹಾಗೆ ಬಲ್ಕ ತುಂಬಲಿಕ್ಕಿರೋದು ಬಲ್ಕ್ ಹ್ಞೂ ಈಗ ಒಣ ಮೇವಿನಲ್ಲಿ ತೊಂಬತ್ತೊಂಬತ್ತು ಶೇಕಡ ಅಥವಾ ತೊಂಬತ್ತೆರ ಎಂಟು ಶೇಕಡ ನಾರೇ ಇರೋದು ನೀರಿನಂಶ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಹಸಿ ಮೇವಲ್ಲೇ ಎಂಬತ್ತೈದು ಶೇಕಡ ನೀರು ಹದಿನೈದು ಶೇಕಡ ನಾರು ಓಕೆ ಅದು ಕೂಡ ಹಬ್ಬ ಆದರೆ ಅದರಲ್ಲಿ ಸಹಜ ಜೀವಸತ್ವಗಳು ಸಿಗ್ತದೆ ಬೇರೆ ರಸಗಳು ಸಿಗ್ತದೆ ಹಾಗಾಗಿ ಹಸಿಮೇವು ಕೂಡ ಮುಖ್ಯವೇ ಅದು ಮುಖ್ಯವಾಗಿ ಹೊಟ್ಟೆ ತುಂಬಲಿಕ್ಕೆ ಇರೋದು ಆ ಗಾತ್ರಕ್ಕೆ ಸರಿಯಾಗಿ ಹತ್ತರಿಂದ ಮೂವತ್ತು ಕೆಜಿ ವರೆಗೆ ಕೊಡಬೇಕಾಗತ್ತೆ ಒಂದು ದಿನಕ್ಕೆ ಆಮೇಲೆ ಪೋಷಕಾಂಶಗಳನ್ನು ಒದಗಿಸುವುದೆಲ್ಲ ನಾವೀಗ ಏನು ದಾಳಿ ಅಂತ ಏನು ಹೇಳ್ತೇವೆ ಅಂದರೆ ಘನ ಪದಾರ್ಥಗಳು ಈ ಧಾನ್ಯದ ಹುಟ್ಟುಗಳಿರ್ಬೋದು ಹಿಂಡಿ ಇರ್ಬೋದು ತೌಡಿರ್ಬೋದು ಅಥವಾ ಏಕದಳ ಧಾನ್ಯದ ಹಿಟ್ಟಿರ್ಬೋದು ಇದೆಲ್ಲ ಶಕ್ತಿ ಎನರ್ಜಿ ಎನರ್ಜಿನ್ಸ್ ಕೊಬ್ಬು ಖನಿಜಗಳು ಜೀವಸತ್ತುಗಳು ಇದೆಲ್ಲ ಬಲ್ಕ್ ಆಗಿ ಒಮ್ಮೆಲೆ ಸಿಗುವಂಥದ್ದು ಓಕೆ ಇಳುವರಿ ಹೌದು ಈಗ ಉದಾಹರಣೆಗೆ ಏನ್ ಮಾಡ್ತಾರೆ ಅಂದ್ರೆ ಅಂಗಡಿಯಿಂದ ಹಿಂಡಿ ಚೀಲ ಬೇಕಾದಷ್ಟು ಬರ್ತದೆ ಅದೇ ಒಣವನ್ನು ಸಿಗುದಿಲ್ಲ ಆಗ ಹೊಟ್ಟೆ ತುಂಬಲಿಕ್ಕೆ ಏನ್ ಮಾಡ್ತಾರೆ ಈ ಹಿಂಡಿ ಅಂಶ ಜಾಸ್ತಿ ಓ ದನ ಏನೋ ಖುಷಿ ತಿಂತದೆ ಪರಿಮಳದ ವಸ್ತು ಆದ್ರೆ ಅಜೀರ್ಣ ಆಗ್ತದೆ ಅಜೀರ್ಣ ಆಗ್ತದೆ ಮುಂದೆಲ್ಲ ಆರೋಗ್ಯ ಹೌದು ಯಾಕಂದ್ರೆ ಆಹಾರವನ್ನು ಹಿಡಿದಿಟ್ಟುಕೊಳ್ಳುವುದೇ ನಾರು ಇವ್ ನಾರು ಸರಿಯಷ್ಟು ಸರಿದಷ್ಟು ಇದ್ರೆ ಮಿಲ್ಕ್ ಹಾಕುವುದು ಕಡಿಮೆ ಆಯ್ತು ತಿಂದ ಹಿಂಡಿ ಅಂಶ ಬೇಗ ಗ್ಯಾಸ್ ಉತ್ಪಾದನೆ ಆಗಿ ಅಜೀರ್ಣ ಆಗ್ತದೆ ಸಗಣಿ ಗಟ್ಟಿ ಸಾಧ್ಯವೇ ಇಲ್ಲ ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ಪಡೆದೋ ತಂತ್ರಜ್ಞಾನದಲ್ಲಿ ತಯಾರಾದ ದ್ರಾವಣ ದ್ರಾವಣಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ ಕಾಳು ಬರುತ್ತೆ ಚೆನ್ನಾಗಿ ಚೆನ್ನಾಗಿ ಬರ್ತಾ ಇದೆ ಗಿಡಗಳು ಬೆಳವಣಿಗೆ ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಲಿ ಯಾವಾಗಲೂ ನನ್ನ ಇರೋವರೆಗೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ ಜೈನ್ಸ್ ಜಗತ್ತಿನ ಅತಿ ದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು ಸಮೃದ್ಧ ಜೈನ್ ಜೀನೀನ್ ಯಾಲಕ್ಕಿ ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು ಲಕ್ನೋ ನೈನ್ ಪೇರಳೆ ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು ಅಧಿಕ ಇಳುವರಿಯ ಹೈಬ್ರಿಡ್ ಎಫ್ ಒನ್ ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ ಇಡಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್ ವ್ಯಾಮ್ ಪಿಎಸ್ಪಿ ಮತ್ತು ಕೆಎಂಬಿ ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್ ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್ ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ ಸೊ ಈಗ ಸರ್ ನಾವು ಈಗ ಸ್ವಲ್ಪ ಹೆಚ್ಚು ಕಮ್ಮಿ ನಾವು ಮಾತಾಡಿದ್ದು ಹಾಲಿನ ಪ್ರಮಾಣಕ್ಕೆ ಆಯಿತು ಇಷ್ಟು ಹಾಲು ಕೊಡಬೇಕು ಅಂದರೆ ಇಷ್ಟು ತಿಂಡಿ ಇಷ್ಟು ಇದು ಕೊಡಬೇಕು ಹಾಲಿನ ಗುಣಮಟ್ಟಕ್ಕೆ ವಿಷಯಕ್ಕೆ ಬಂದಾಗ ಹೇಗೆ ಅದು ಈಗ ನಾವು ಇದ್ರ ಮೇಲೆ ಹೆಂಗೆ ಪರಿಣಾಮ ಬೀರ್ತದೆ ಈ ಅನುವಂಶೀಯತೆ ಮತ್ತು ನಾವು ಕೊಡುವ ಆಹಾರ ಹಾಲಿನ ಗುಣಮಟ್ಟ ಆ ಗುಣಮಟ್ಟದಲ್ಲಿ ಒಂದು ಫ್ಯಾಟು ಹೌದು ಇನ್ನೊಂದು ಎಸ್ ಎನ್ ಎಫ್ಒ ಮತ್ತೆ ಬರುತ್ತೆ ಫ್ಯಾಟು ಎಸ್ ಎನ್ ಎಫ್ ಈಗ ನಮಗೆ ಬೆಲೆ ಕಟ್ಟುದು ಮಾರ್ಕೆಟಲ್ಲಿ ಫ್ಯಾಟ್ ಎಸ್ ಎನ್ ಎಫ್ ಎಸ್ ಎನ್ ಎಫ್ ಓಕೆ ಎಸ್ ಎನ್ ಎಫ್ ಅಂದ್ರೆ ವೀಕ್ಷಕರ ಘನ ಪದಾರ್ಥ ಕೊಬ್ಬನ್ನ ಹೊರತುಪಡಿಸಿ ಫ್ಯಾಟ್ ಕೊಬ್ಬ ಕೊಬ್ಬಲ್ಲದ ಘನ ಪದಾರ್ಥ ಸೊ ಇದು ಎಸ್ ಎನ್ ಎಫ್ ಫ್ಯಾಟ್ ಎಲ್ಲ ಸೇರಿ ಒಟ್ಟಾರೆ ನಮ್ಮ ಈ ಡಿಗ್ರಿ ಏನ್ ಕೌಂಟ್ ಕೌಂಟರ್ ಟೋಟಲ್ ಸಾಲಿಡ್ಸ್ ಹೌದು ಟೋಟಲ್ ಸಾಲಿಡ್ಸ್ ಬರ್ತದೆ ಸೊ ಇಲ್ಲಿ ಅದು ಗುಣಮಟ್ಟದ ಮೇಲೆ ಯಾವ ಯಾವ್ದು ಪರಿಣಾಮ ಬೀರುತ್ತೆ ಜೆನೆಟಿಕ್ಸ್ ಮತ್ತೆ ಜೆನೆಟಿಕ್ಸ್ ಮತ್ತೆ ಈಗ ಆಹಾರ ಉದಾಹರಣೆಗೆ ಈ ಏನು ನಾವು ಘನ ಪದಾರ್ಥ ಏನು ಕೊಡ್ತೇವೆ ಅದರಲ್ಲಿ ಏಕದಳದ ಧಾನ್ಯದ ಹುಡಿ ಅಥವಾ ಈಗ ಜೋಳದ ಹಿಟ್ಟಿರ್ಬೋದು ರಾಗಿ ಹಿಟ್ಟಿರ್ಬೋದು ಅಥವಾ ಕೆಲವು ದ್ವಿದಳ ಧಾನ್ಯದ ಹುಡಿ ಕೂಡ ಸಣ್ಣ ಮಟ್ಟಿಗೆ ಇದು ಕೊಡ್ತದೆ ಮತ್ತೆ ತೌಡಿನಲ್ಲಿರುವ ಎಣ್ಣೆ ಎಣ್ಣೆ ಅಂಶ ಇದ್ರೆ ಇವೆಲ್ಲ ಏನು ಮಾಡ್ತದೆ ಅಂದರೆ ಹಾಲಿನಲ್ಲಿರುವ ಕೊಬ್ಬಿನ ಅಂಶವನ್ನು ಗಮನದ ಹೆಚ್ಚಿಗೆ ಮಾಡುವಂಥ ವಸ್ತುಗಳು ಅದೇ ಹಿಂಡಿಗಳು ಪ್ರೋಟೀನ್ ಅಂಶ ಅದು ಹಾಲಿನ ಪ್ರೋಟೀನ್ ಅಂಶವನ್ನೇ ನೇರವಾಗಿ ಜಾಸ್ತಿ ಮಾಡುವಂಥದ್ದು ಘನ ಪದಾರ್ಥ ಸಾಲಿಡ್ ನಾಟ್ ಫ್ಯಾಟ್ ಕೊಬ್ಬಲ್ಲದ ಘನ ಪದಾರ್ಥ ಅಂದರೆ ಹಾಲಿನ ಪ್ರೋಟೀನ್ ಆಗಿರ್ತದೆ ಇದನ್ನು ಜಾಸ್ತಿ ಮಾಡುವಂಥದ್ದು ನಮ್ಮ ಇದು ಏನು ಹಿಂಡಿ ಅಂಶ ಮತ್ತು ಸ್ವಲ್ಪ ಮಟ್ಟಿನ ಯೂರಿಯಾ ಅದನ್ನು ಅತಿ ಅತಿಯಾಗಿ ಬಳಸಿದ ಉಪದ್ರ ಆಗ್ತದೆ ಇದು ಖನಿಜಗಳು ಹಾಲಿನ ಹಾಲಿನ ಒಟ್ಟು ಉತ್ಪಾದನೆಗೂ ಮೂಲಕ ಹಾಲಿನಲ್ಲಿರೋ ಖನಿಜಗಳನ್ನು ಕೂಡ ಪೂರೈಸಲಿಕ್ಕೂ ಪೂರಕ ಆಗ್ತದೆ ಈ ಜೀವಸತ್ವಗಳು ಮುಖ್ಯವಾಗಿ ಹಾಲು ಉತ್ಪಾದನೆಗೆ ಹೌದು ಮತ್ತು ಹಾಲು ಉತ್ಪಾದನೆಯ ಗ್ರಂಥಿಯನ್ನು ಕಾರ್ಯಕ್ಷಮತೆಯನ್ನು ಗರಿಷ್ಠ ಇಡ್ಲಿಕ್ಕೆ ಬೇಕಾಗುವುದು ಜೀವಸತ್ವಗಳು ಜೀವಸತ್ವಗಳು ವಿಟಾಮಿನ್ಸ್ ಅಂದರೆ ಈಗ ಹಾಲು ಹಾಳಾಗೋದಕ್ಕೆ ಕಾರಣ ಹೇಳ್ತಾರೆ ಕೆಚ್ಚಲಿನ ಒಳ ಜೀವಕೋಶಗಳು ಅವು ಹುಟ್ಟುತ್ತದೆ ಸಾಯ್ತವಲ್ಲ ಆ ಜೀವಕೋಶಗಳು ಹಾಲಲ್ಲಿ ಹರಿದ್ರೆ ಹಾಲು ಬೇಗ ಹಾಳಾಗ್ತದೆ ಅದೇ ನೋಡಿ ಸೊಮ್ಯಾಟಿಕ್ ಡೆಡ್ ಸೆಲ್ಸ್ ಸತ್ತ ಜೀವಕೋಶಗಳು ಹಾಲಲ್ಲಿ ಜಾಸ್ತಿ ಬಂದ ಹಾಗೆ ಹಾಲು ಹಾಳಾಗುದು ಬೇಗ ಹಾಲಿನ ಗುಳಮಟ್ಟ ಕಡಿಮೆ ಆಗುದು ಆ ಸತ್ತ ಜೀವಕೋಶಗಳು ಬರಬಾರದು ಅಂದ್ರೆ ಜೀವಕೋಶಗಳ ಕಾರ್ಯಕ್ಷಮತೆ ಚೆನ್ನಾಗಿರ್ಬೇಕು ಅಲ್ಲ ಇರ್ಬಾರು ನಾನ್ ಆ ಹಾಲು ಪ್ರಾಣಿಜನ್ಯ ಆಹಾರ ಪ್ರಾಣಿಜನ್ಯ ಆಹಾರ ಈಗ ಮೊಟ್ಟೆ ಹೇಗೆ ಪ್ರಾಣಿಜನ್ಯ ಅಂದ್ರೆ ಪಕ್ಷಿಜನ್ಯ ಆಹಾರ ಹಾಲು ಕೂಡ ಅದು ಪೂರ್ತಿ ವೆಜಿಟೇಟೇನ್ ಆದರೆ ಸತ್ತ ಜೀವಕೋಶ ಇರಲಿ ಈ ಜೀವಸತ್ವಗಳು ಆಪ್ಟಿಮಮ್ ವಿಟಮಿನ್ಸ್ ಹೆಚ್ಚು ಅಂದ್ರೆ ಬೇಕಾದಷ್ಟು ಕೊಟ್ಟಾಗ ಈ ಹಾಲಿನ ಹರಿವಿನಲ್ಲಿ ಬರುವಂಥ ಜೀವಕೋಶಗಳ ಸಂಖ್ಯೆ ತುಂಬಾ ಮಿನಿಮಮ್ ಆವಾಗ ಹಾಲಿನ ಗುಣಮಟ್ಟ ಒಳ್ಳೆದಿ ಮತ್ತೆ ಕ್ರಿಮಿಗಳು ಕೆಚ್ಚು ಹೋದ್ರೂ ಬೆಳೆದಿದ್ದಾಗಿ ನೋಡ್ಕೊಳ್ಳೋದು ಇದೇ ಜೀವಸತ್ವಗಳು ಜೀವಸತ್ವಗಳು ಅಂದರೆ ಆ ಜೀವ ಮಿನರಲ್ಸು ಕೂಡ ಮತ್ತು ಜೀವಕೋಶಗಳ ಇಂಟೆಗ್ರಿಟಿ ಅಂತಾರೆ ಅಂದರೆ ಪ್ರತಿ ಜೀವಕೋಶಗಳು ಒಟ್ಟೊಟ್ಟಿಗೆ ಇದ್ದು ಮಧ್ಯ ಕ್ರಿಮಿ ಒಳಗಡೆ ದೇಹದ ಒಳಗೆ ಹೋಗದೇ ಇದ್ದಾಗ ನೋಡಿಕೊಳ್ಳೋದೇ ಈ ಮೇಯ್ನ್ ಜೀವಸತ್ವಗಳು ಓಕೆ ಅಂದರೆ ಇಂಟೆಗ್ರಿಟಿ ಇನ್ ಬಿಟ್ವೀನ್ ಸೆಲ್ಸ್ ಅಂತ ಸೆಲ್ಸು ಓಕೆ ಹ್ಞೂ ಅದು ಅದೊಂಥರ ಗೋಡೆ ಆಗಿಬಿಡ್ತಾರೆ ಅಂದ ಕಳ್ಸ್ಕೊಳ್ತಾರೆ ಕ್ರಿಮಿ ಬ ಹೆಂಗೆ ಬಂತಾವ ಇನ್ನು ಹೋಗಯ ಅಂತ ಹಾಲಿನ ಕಳಿಸಿ ಬಿಡ್ತಾರೆ ಕಳ್ಸಿ ಬಿಡ್ತದೆ ಓಕೆ ಒಳಗೆ ಹೋಗಲಿಕ್ಕೆ ಬಿಡೋದಿಲ್ಲ ಅದು ಮುಖ್ಯ ಜೀವನದ ಈಗ ಈ ಆಹಾರದ ಗುಣಮಟ್ಟ ಪ್ರಮಾಣ ಅಂತೂ ಆಯಿತು ಇವೆಲ್ಲ ಇದ್ರಲ್ಲಿ ಇರೋಂಥ ಸರಿ ಇದ್ದರೆ ಮಾತ್ರ ಈ ಹಾಲಿನ ಪ್ರಮಾಣ ಮತ್ತೆ ಗುಣಮಟ್ಟ ಎರಡು ಮೇಲೆ ಕೂಡ ಮಾಡುವ ಇದು ನಮ್ಮ ನಮ್ಮ ಪೂರೈಕೆ ದೊಡ್ಡ ಮಟ್ಟಿನ ಇದಿದೆ ಭಾಗ ಅಂಶ ಉಂಟು ಮತ್ತೆ ಇದಿಷ್ಟು ನಾನು ಬರೇ ಹಾಲನ್ನು ಮಾರಾಟ ಮಾಡುವ ದೃಷ್ಟಿ ಮಾತ್ರ ಅಲ್ಲ ಈಗ ಸೋ ಉದ್ಯೋಗ ಮಾಡುವವನು ಒಬ್ಬ ತುಪ್ಪ ಮಾರುವಲ್ಲಿ ಬಹಳ ಹೆಸರುವಾಸಿ ಒಳ್ಳೆ ಫ್ಯಾಟ್ ಸಿಕ್ಕಿದ್ರೆ ಒಳ್ಳೆ ಹಾಲಲ್ಲಿ ಫ್ಯಾಟ್ ಇದ್ರೆ ತುಪ್ಪ ಚೆನ್ನಾಗಿ ಸಿಕ್ತದೆ ಈಗ ಪನ್ನೀರ್ ಮಾಡುವವರು ಪೇಡ ಮಾಡುವವರು ಹೌದು ಪನ್ನೀರ್ ಮಾಡುವವರಿಗೆ ಎಸ್ ಎನ್ ಎಫ್ ಚೆನ್ನಾಗಿ ಬರಬೇಕು ಅದೇ ಕೋವ ಮಾಡುವವರಿಗೆ ಇದು ಪೇಡ ಮಾಡುವವರಿಗೆ ಎರಡು ಬೇಕು ಎರಡು ಬೇಕು ಫ್ಯಾಟ್ ಬೇಕು ಇದು ಬೇಕು ಮಾಡುವವರಿಗೆ ಫ್ಯಾಟ್ ಹೆಚ್ಚಿರಬೇಕು ಬೇಕು ಹಾಗಾಗಿ ಸೋ ಉದ್ದಿಮೆ ಮಾಡುವವರಿಗೆ ಕೂಡ ಈಗ ಮೊಸರು ದಪ್ಪ ಇದ್ದರೆ ಗೊತ್ತಾಗ್ತದೆ ಹೌದು ಎರಡು ಬೇಕು ಯಾವುದು ಅಲ್ಲ ಎಲ್ಲರಿಗೂ ಎಸ್ ಎನ್ ಎಫ್ ಅಂದ್ರೆ ಹೆಚ್ಚು ಬರೇ ಸೊಸೈಟಿಯಲ್ಲಿ ರೇಟ್ ಕೊಡ್ತಾರೆ ಎಂಬ ಒಂದೇ ಕಾರಣಕ್ಕಲ್ಲ ಉದ್ದಿಮೆ ಉದ್ಯಮೆ ಮಾಡೋರಿಗೆ ಕೂಡ ಮನೆಯಲ್ಲೇ ಆರೋಗ್ಯ ದೃಷ್ಟಿಯಿಂದ ಕೂಡ ದೃಷ್ಟಿಯಿಂದ ರುಚಿ ದೃಷ್ಟಿಯಿಂದ ಹೌದು ಚಾ ಚಾ ರುಚಿ ಆಗಬೇಕು ಅಂದ್ರೆ ಅದ್ರಲ್ಲಿ ಫ್ಯಾಟ್ ಹಾಲು ಸಮೃದ್ಧ ಅಂತ ಅನ್ಬೇಕಿದ್ರೆ ಇದೆಲ್ಲ ಗರಿಷ್ಠ ಇದ್ರೆ ಮಾತ್ರ ಸಮೃದ್ಧ ಆಹಾರ ಸೊ ಇದು ಹಾಗಿದ್ರೆ ನಾವು ಇದೆಲ್ಲ ಸುಮ್ಮನೆ ಯಾವುದೋ ಒಂದು ಹಿಂಗೆ ಇಂಜೆಕ್ಷನ್ ಕೊಟ್ಟ ಔಷಧಿ ಕೊಟ್ಟ ಇದೆಲ್ಲ ಕೊಟ್ಟೇರಿ ಮಾಡಕ್ಕೆ ಆಗೋದಿಲ್ಲ ಇದಿಷ್ಟನ್ನು ನಾವು ಸುಸ್ಥಿತಿಯಲ್ಲಿ ಇಟ್ಕೊಂಡು ಒಳ್ಳೆ ಹಸುವನ್ನು ಅನುವಂಶವಾಗಿ ಹಾಲು ಕೊಡುವ ಕೆಪಾಸಿಟಿ ಇರುವಂಥ ಒಳ್ಳೆ ಹಸುವನ್ನು ಕಟ್ಟಿ ಅದಕ್ಕೆ ಇದನ್ನೆಲ್ಲ ಸರಿಯಾಗಿ ಇಟ್ಟರೆ ಸರಿ ಇರ್ತದೆ ಆಮೇಲೆ ಇನ್ನೊಂದು ಸಮಸ್ಯೆ ಸರಿ ಈ ಹಾಲಿಗೆ ಕೇಳ್ಬಿಡ್ತೀನಿ ಈ ತೊರೆ ಬಿಡೋದಿಲ್ಲ ಅಂತ ವಿಶೇಷವಾಗಿ ದೇಸಿ ತಳಿಗಳಲ್ಲಿ ಮತ್ತೆ ಎಮ್ಮೆಗಳಲ್ಲಿ ಇದು ದೊಡ್ಡ ಸಮಸ್ಯೆ ನಾವು ಮೂಲ ಕಾರಣ ಏನು ಸೂಕ್ಷ್ಮ ಸಂವೇದಿ ಪ್ರಾಣಿಗಳು ಮನುಷ್ಯನಿಗಿಂತ ಸೂಕ್ಷ್ಮ ಸಂವೇದಿಗಳು ನಾವು ಅವುಗಳನ್ನ ಅರ್ಥ ಮಾಡ್ಕೊಂಡದ್ ಕಡಿಮೆ ಅಂದ್ರೆ ಮಾನಸಿಕವಾಗಿ ತುಂಬಾ ಚಿಂತನೆ ಮಾಡುವ ಪ್ರಾಣಿಗಳು ಇಲ್ಲಿ ಬರ್ತಾನೆ ನಮ್ಗೆ ಹೊಟ್ಟೆಗೆ ಹಾಕುದಿಲ್ಲ ಇವ ಸರಿಯಾಗಿ ಕೊಟ್ಟರು ಸರಿಯಾದ್ ಕೊಡೋದಿಲ್ಲ ವಾಸನೆ ಇರೋದು ಕೊಳಕಾ ಆಹಾರವನ್ನೇ ಕೊಟ್ಟ ಈಗ ಆಲೋಚನೆ ಮಾಡೋ ಶಕ್ತಿ ಇದ್ದ ಅವರಿಗೆ ರಿವೆಂಜ್ ತಗೊಳದೇ ಇರಬಹುದು ಮೇಲೆ ಹಾಗೆ ಸಾಧಿಸದೇ ಇರಬಹುದು ಆದ್ರೆ ಮಾನಸಿಕವಾಗಿ ಅವು ಕೊರಗ್ತವೆ ಅದೇನಾಗ್ತದೆ ಈ ಮಾನಸಿಕ ಒತ್ತಡ ಅಥವಾ ದುಗುಡ ಖಿನ್ನತೆ ಹಾಲು ಇಳಿಸುವ ಮೇಲೆ ಹೋಗ್ತದೆ ಅದಂದ್ರೆ ತುಂಬಾ ತುಂಬಾ ದುಃಖ ಆಗಾಗ ಅರಿವಿಲ್ಲದೆ ಆ ರೀತಿ ಒಂದು ಕ್ರಿಯೆ ಆಗ್ಬಹುದು ಒಂದು ಹೊಟ್ಟೆ ಕಿಚ್ಚು ಅಥವಾ ಸಿಟ್ಟಿನಿಂದಲೂ ಇರಬಹುದು ಅಥವಾ ದುಃಖದಿಂದಲೂ ಕೂಡ ಬ್ರೈನ್ ಮೇಲಿನ ಕಂಟ್ರೋಲ್ ಕಡಿಮೆ ಆಗುವಂತ ಹಾಲು ತಯಾರಾಗಿರುತ್ತದೆ ಇಳಿಸ್ಬೇಕಂತ ಇಲ್ಲ ಈಗ ಉದಾಹರಣೆಗೆ ನೀವು ಇನ್ನು ಜಾಸ್ತಿ ದೇಸಿದ ದನಗಳಲ್ಲೇ ನೋಡಿರ್ತೀರಿ ಕರುವಿಗೆ ಕೊಡ್ತದೆ ಮನೆಯವರಿಗೆ ಕೊಡೋದಿಲ್ಲ ಅದು ಮಮ್ಮತೆ ಅಂದ್ರೆ ಇವರಿಗೆ ಮಾಡಿಸ್ತೇನೆ ನೋಡು ನನ್ಗೆ ನನ್ನ ಮಗುವಿಗೆಲ್ಲ ಬಿಟ್ಟು ಇವರೆಲ್ಲ ಕದಿತಾ ಇದಾರೆ ಇನ್ನು ಕರುವಿ ಕೊಡೋದಿಲ್ಲ ಅವ್ರಿಗೆ ಕೊಡೋದಿಲ್ಲ ಅಂದ್ರೆ ಯಾರನ್ನ ಕಂಡ್ರೂ ಆಗುದಿಲ್ಲ ಅದು ಒಂದು ಸಮಸ್ಯೆ ಇದೆ ಈ ಕೆಲವು ಸಾರಿ ಈ ಗಿರ್ ಹಸು ತಳಿಲಿ ಅಥವಾ ಹಳ್ಳಿ ನಮ್ಮ ಮಲೆನಾಡ್ ಗಿಡ್ಡದಲ್ಲು ಸೇದ್ದ್ ಜಾಡ್ಸಿ ಯಾರಿಗೂ ಇಲ್ಲ ಜಾಡ್ಸಿ ಒದ್ದ ಬಿಟ್ಟು ಯಾರು ಆತ್ರ ಬರಬೇಡಿ ಅಂತ ಕರುವನ್ನು ಸಹಿಸೋದಿಲ್ಲ ಅದೊಂದು ಮಾನಸಿಕ ಸ್ಥಿತಿ ಸಂಸ್ಥೆ ಇದೆ ಅದಂದ್ರೆ ಯಾವುದೋ ಸರ್ ಹಂಗರಿ ಈಗ ತೊರೆ ಬಿಡುದು ಇದು ಹಾರ್ಮೋನ್ ಕಂಟ್ರೋಲ್ಡ್ ಹಾರ್ಮೋನ್ ಕಂಟ್ರೋಲ್ ಹೌದು ಮಾನಸಿಕ ಇದದು ಓಕೆ ಹೌದು ಬಿಡಬೇಕು ಅಂತ ಅನ್ಸಿರ್ಬಂದು ಹಾರ್ಮೋನ್ ಹಾರ್ಮೋನ್ ಬಿಡುಗಡೆ ಆಗಿನ್ ಡೌನ್ ಆಫ್ ಮಿಲ್ಕ್ ಅಂತ ಒಂದು ಚೋದಕ ದ್ರವ ಹಾರ್ಮೋನ್ ಸರಿಯಾಗಿ ಉತ್ಪತ್ತಿ ಆಗುದಿಲ್ಲ ಆವಾಗ ಹಾಲು ಇಳಿಸೋಸಿನ್ ಆಕ್ಸಿಟೋಸಿನ್ ಆ ಆಕ್ಸಿಟೋಸಿನ್ ಅಂದ್ರೆ ರಿಲೀಸಿಂಗ್ ಹಾರ್ಮೋನ್ ಅನ್ನ ಅವಾಗ ಏನಾಗುತ್ತೆ ಒಮ್ಮೆ ಹಾಲು ತುಂಬತದೆ ಅದಕ್ಕೂ ಕಿರಿಕಿರಿ ಆಗ್ತದೆ ಆಕ್ಸಿಟೋಸನ್ ಕೊಟ್ಟಾಗ ಒಮ್ಮೆಲೆ ಹಾಲು ಕೆಚ್ಚಲಲ್ಲಿ ತುಂಬಿ ಅದಕ್ಕೂ ಹೊರಗೆ ಇಳಿಸ್ಲೇಬೇಕು ಓಕೆ ಯಾವಾಗ ತಿರುಕಿರಿ ಯಾರ್ಯಾವ ಕುರಿ ಕಿರಿ ಆಯಿತು ತಕೊಂಡು ಹೋಗ್ಲಿ ಇವ್ರು ಅಂತ ಯಾರ್ಯಾರು ಯಾವೆಲ್ಲ ನೋಡ್ಕೊಳ್ಳೋ ಈಗ ಅಲ್ಲಿ ಸಂಕಟ ಆಗ್ತದೆ ಹಾಲು ತುಂಬಿ ಸಂಕಟ ಆಗುತ್ತೆ ಅದು ಆಬ್ಸಿಟೊಸಿನ್ ಬಳಕೆ ತಪ್ಪು ತಪ್ಪಂದರೆ ಈ ತರ ಸಮಸ್ಯೆ ಸಮಸ್ಯೆಯಿಂದ ಅದು ಅಭ್ಯಾಸ ಆಗಬಾರ್ದು ಅದೇ ಹಾಲು ಉಳಿದ್ರೆ ಕೆಚ್ಚಲು ಭಾವ ಆಗ್ತದೆ ಎಂಬ ಒಂದು ಸಮಸ್ಯೆ ಇರುವ ಕಾರಣ ಒಮ್ಮೆಗೆ ಸಮಸ್ಯೆಗೆ ಅಥವಾ ಕೆಚ್ಚಲು ಭಾವ ಆದಾಗಲೂ ಸಂಪೂರ್ಣ ಕರೆದು ತೆಗಿಲಿಕ್ಕೆ ಆ ರೀತಿಯ ಬಳಕೆ ಬಟ್ ಪ್ರತಿನಿತ್ಯವೂ ಬಳಸೋದು ಅಪರಾಧ ಅಪರಾಧ ಅದು ಕಾರಣ ಹಾಲಿನಲ್ಲಿ ಅದರ ಪ್ರಮಾಣ ಬಂದು ಕನ್ಸ್ಯೂಮರ್ಸ್ ಬಳಕೆದಾರನಿಗೆ ಹಾರ್ಮೋನ್ ಅಂಶ ಹೋಗಬಾರ್ದು ಕಾರಣಕ್ಕೆ ಈಗ ಸೊ ಹಾಗಾದಾಗಿ ಈಗ ಮಾನಸಿಕವಾಗಿ ಎಲ್ಲ ಸಮಾಧಾನದಲ್ಲಿದ್ದು ಎಲ್ಲಾ ಸುಖ್ ಸಂತೋಷದಲ್ಲಿದ್ರೆ ಅದ್ ಹಾರ್ಮೋನ್ ಬಿಡುಗಡೆಯಾಗಿ ಹಾಲು ಇದ್ದಿದ್ದ ಹಾಲನ್ನು ಕೊಡ್ತದೆ ಅಂದ್ರೆ ಅದು ಕೊಡೋದಿಲ್ಲ ಅಷ್ಟೇ ಮಾನಸಿಕ ತೃಪ್ತಿ ಅದಕ್ಕೂ ಇದ್ದಾಗ ಆಯ್ತಮ್ಮ ನೀವೆಲ್ಲ ತಗೊಂಡೋಗಿ ಅಂತ ಹೇಳಿ ಅಂತ ಹೇಳಿ ನೀವ್ ಖುಷಿಯಲ್ಲಿ ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ ಕಾಳು ಮೆಣಸಿಗೆ ಚೈಕೋಡರ್ಮ ಸಂವರ್ಧಿತ ವಿಶೇಷ ಎರೆಗೊಬ್ಬರ ಕುದುರೆ ಹೇಸರಗತ್ತೆ ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ ಎನ್ ಪಿಕೆ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ ಜಾಯಿನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್ ಗ್ರೀನ್ ಗ್ರೀನ್ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ ಎಚ್ ಟಿಪಿಇ ಜಿಯೋ ಮೆಂಬ್ರಿನ್ ಪೌಂಡ್ಲೈನರ್ಗಳು ಕೃಷಿ ಹೊಂಡ ಕೆರೆ ಕಾಲುವೆ ಮೀನುಕೊಳ ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ ನೂರು ಪರ್ಸೆಂಟ್ ಪುನರ್ ಬಳಕೆ ಯುವಿ ಮತ್ತು ಒಡಕು ನಿರೋಧಕ ಪಕ್ಕಾ ಜೋಡಣೆ ಐದು ವರ್ಷಗಳ ಲಿಖಿತ ವಾರಂಟಿ ಗ್ರೀನ್ ಪ್ಲಾಸ್ಟ್ ಈಗ ನಾವು ನಿಮ್ಮ ವೆಟ್ ಪೆಟ್ ಫಾರ್ಮುಲೇಷನಿಗೆ ಬಂದರೆ ನೀವು ಇದಕ್ಕೂ ಕೂಡ ಒಂದು ದೂದ್ ಪ್ಲಸ್ ಅಂತ ಒಂದು ಇದನ್ನು ಮಾಡಿದ್ದೀರಿ ಹೇಳ ನಾನು ನಾವು ಕೇಳ್ಪಟ್ವಿ ಅದು ಏನು ಹೇಗೆ ಕೆಲಸ ಮಾಡ್ತದೆ ಕಾರಣ ಏನು ದೇಹದಲ್ಲಿ ಒಂದು ಅನಾರೋಗ್ಯ ಬಂದು ಹೋಗಿರ್ತದೆ ಅದು ಇನ್ನೂ ಸರಿಯಾಗಿ ಏನು ಇದು ಬ್ಯಾಲೆನ್ಸಿಗೆ ಬರಲಿಲ್ಲ ಆವಾಗ ನಾವು ಕೆಲವು ಗಿಡಮೂಲಿಕೆಗಳನ್ನ ಖನಿಜಗಳನ್ನ ಖನಿಜಗಳನ್ನು ವಿಟಮಿನ್ಸನ್ನು ಜೀವಸತ್ತುಗಳನ್ನು ಮತ್ತು ಎಂಜೈಮ್ ಕಿಣುಗಳನ್ನು ಕೊಟ್ಟಾಗ ಜಾಸ್ತಿ ಜೀರ್ಣಶಕ್ತಿ ಅಂದರೆ ಆಪ್ಟಿಮಮ್ ಗರಿಷ್ಠ ಮಟ್ಟಕ್ಕೆ ಬಂದು ಹಾಲು ಇಳಿಸ್ಲಿಕ್ಕೆ ಶುರು ಮಾಡ್ತದೆ ಮತ್ತು ಎಲ್ಲ ಕೊಬ್ಬು ಮತ್ತು ಕೊಬ್ಬಲ್ಲದ ಘನ ಪದಾರ್ಥ ಹಾಲಿನಲ್ಲಿ ಮೊದಲಿನಾಗಿ ಗರಿಷ್ಠವಾಗಿ ಸಿಗ್ತದೆ ಈಗ ಉದಾಹರಣೆಗೆ ಅಶ್ವಗಂಧ ಗಿಡಮೂಲಿಕೆ ಶತಾವರಿ ಆಮೇಲೆ ಕುದುರೆ ಮಸಾಲೆ ಮೆಂತೆ ಆಮೇಲೆ ಕರಿಬೇವು ಆಮೇಲೆ ಸೊಣಗು ಬೇರೆ ಬೇರೆ ಈ ಗಿಡಮೂಲಿಕೆಗಳನ್ನು ಬಳಸ್ತೇವೆ ಅದರ ಜೊತೆಲಿ ಬೇರೆ ಖನಿಜಗಳು ಜೀವಸತ್ತುಗಳು ಕಿಣ್ಣುಗಳನ್ನು ಬಳಸಿದಾಗ ಆಹಾರ ಗರಿಷ್ಠ ಜೀರ್ಣ ಆಗೋದು ಮಾತ್ರ ಅಲ್ಲ ಹಾಲು ಉತ್ಪಾದನೆ ಮತ್ತು ಹಾಲಿನ ಏನು ಒಳಗಿನ ಘನ ಪದಾರ್ಥ ಗುಣಮಟ್ಟ ಸುಸ್ಥಿತಿ ಹಾ ಅಂದ್ರೆ ಸಮೃದ್ಧ ಹಾಲು ಅಂದ್ರೆ ಎಲ್ಲ ರಿಚ್ ಹಾಲು ನಮ್ಗೆ ದೊರೆಯುವಾಗ ಮಾಡ್ತದೆ ಅದನ್ನು ಯಾವಾಗಲೂ ಕೊಡಬೇಕಂತಿಲ್ಲ ತಿಂಗಳಿಗೆ ಒಂದು ಹತ್ತು ದಿನ ಕೊಟ್ಟಾಗ ಹಾಲು ನಿಮಗೆ ಸೊಸೈಟಿಯಲ್ಲಿ ಹಾಲು ರಿಜೆಕ್ಟ್ ಆಗೋ ಚಾನ್ಸ್ ಬರುದಿಲ್ಲ ಕೆಲಸ ನೀವು ಹಾಲು ದಿನಗಳಿಗೆ ಮಾತ್ರ ಇದನ್ನ ನೀವು ಬೇರೆ ಕೊಡೋದಕ್ಕೆ ಅಗತ್ಯ ಇಲ್ಲ ಯಾಕಂದ್ರೆ ಹಾಲು ಹಾಲಿನ ಗುಣಮಟ್ಟ ಹೆಚ್ಚಳಕ್ಕೆ ಹಾಲು ಹೆಚ್ಚಳಕ್ಕೆ ಹಾಲು ಇಳಿಸ್ಲಿಕ್ಕೆ

ಗರಿಷ್ಠ ಹಾಲು ಕೊಡುವ ಸಾಮರ್ಥ್ಯ ಅಂದ್ರೆ ಜೆನೆಟಿಕ್ ಪೊಟೆನ್ಶಿಯಾಲಿಟಿಯನ್ನ ಎಕ್ಸ್ಪ್ಲೋರ್ ಮಾಡೋದು ಗರಿಷ್ಠ ಹೊರಗೆ ತರುತ್ತದೆ ಒಂದು ಕಂಡೀಷನ್ ಏನಂದ್ರೆ ನೀವು ಹಿಂಡಿ ಬೂಸಾ ಅದು ಕೊಡೋದನ್ನೇ ಇದು ಮಾಯಾಮಂತ್ರ ಮಾಡಿ ಇದೊಂದು ನೂರ ಎಮ್ ಎಲ್ ಹಾಕಿದ್ರೆ ಬರೋದಿಲ್ಲ ಅದೆಲ್ಲ ಸರಿ ಇದ್ದು ಇದನ್ನೆಲ್ಲ ಒಂಥರ ಹೊಂದಾಣಿಕೆ ಮರು ಮಾಡಿ ಈ ರೀತಿಯಲ್ಲೂ ಈಗ ಹೆಂಗಸರಲ್ಲೂ ಮಗುವಿಗೆ ಹಾಲು ಹೆಚ್ಚಾಳ ಆಗದ ಇದ್ದಾಗ ಈ ರೀತಿಯ ಗಿಡಮೂಲಿಕೆ ಎಲ್ಲಾ ಕೊಟ್ಟು ಹೆಚ್ಚಿನ ಮಾಡುವಂತ ಪದ್ಧತಿ ಉಂಟು ನೋಡಿ ಅದೇ ಅದೇ ರೀತಿ ಒಂದು ಇದದು ವಿಧಾನ ಇದೊಂದು ಅಕ್ರತಿಮ ಅಲ್ಲ ಅಥವಾ ಒಂದು ಇದಲ್ಲ ಏನು ಕತ್ರಿ ಅಲ್ಲ ಅಥವಾ ಇದಲ್ಲ ಹೌದು ಸೊ ಇದನ್ನ ಇದ್ ನಿಮ್ಮ ದೂದ್ ಪ್ಲಸ್ ಹೇಳೋದು ಮತ್ತೆಲ್ಲ ನೀವೇ ಹೇಳಿದ್ರಿ ಗಿಡಮೂಲಿಕೆಗಳ ಮಿಶ್ರಣ ಇದೇನು ಕಷಾಯ ರೂಪದಲ್ಲಿ ಇರ್ತದೆ ಎಂತ ಇದು ಪುಡಿ ಪುಡಿ ಪ್ರತಿ ದಿವಸಕ್ಕೊಂದು ಐವತ್ತು ಗ್ರಾಮ್ನಾಗ ಹತ್ತು ದಿವಸ ಕೊಟ್ರೆ ಸಾಕು ಅದು ಹತ್ತು ಲೀಟರ್ ಹಾಲು ಕೊಡೋದನ ಇರಲಿ ಇಪ್ಪತ್ತು ಲೀಟರ್ ಹಾಲು ಕೊಡೋದಾನ ಇರಲಿ ಅದೇನು ಮಾಡ್ತಾನೆ ಕರಿ ಈ ಕೆಚ್ಚಿನ ಗ್ರಂಥಿಯ ಕಾರ್ಯಕ್ಷಮತೆಯನ್ನು ಗರಿಷ್ಠ ಮಟ್ಟದಲ್ಲಿ ಇಡ್ತದೆ ಸಾಕು ಅಷ್ಟೇ ಅಲ್ಲ ಐವತ್ತು ಗ್ರಾಮ್ ಹತ್ತು ದಿನ ಹತ್ತು ದಿನ ಐವತ್ತು ಗ್ರಾಮ್ ಅದು ಆ ಹತ್ತು ದಿನದ ಕೆಲಸ ಮಾಡೋದಲ್ಲದೆ ಮತ್ತು ಇಪ್ಪತ್ತು ದಿವಸಕ್ಕೂ ಅದರದ್ದು ಅವಧಿ ಇರ್ತದೆ

ಸೊಸೈಟಿ ಕೊಡುವಲ್ಲಿ ಅಥವಾ ಮಾರಾಟ ಮಾಡುವಲ್ಲಿ ಒಳ್ಳೆ ಬೆಲೆ ಸಿಗ್ತದೆ ಅಂತದೆ ಎಲ್ಲಿ ವೈಜ್ಞಾನಿಕವಾಗಿ ಹಾಲನ್ನು ಸಂಗ್ರಹಿಸಿ ಬೆಲೆ ಕೊಡ್ತಾರೋ ಅಲ್ಲಿ ಇದು ತುಂಬ ಬರ್ತದೆ ಸೊ ಒಟ್ಟಾರೆಯಾಗಿ ಇದು ನೀವು ಮತ್ತೆ ಹೇಳ್ದಂಗೆ ಇದೆಲ್ಲ ಗಿಡಮೂಲಿಕೆ ಆಧಾರಿತ ಒಂದು ರೀತಿ ಮನೆಮದ್ದು ಮಾಡಿದಂಗೆ ಇದನ್ನು ವ್ಯವಸ್ಥಿತವಾಗಿ ಮನೆಮದ್ದನ್ನು ಮಾಡಿ ನೀವು ಒಂದು ಪ್ರೊಡಕ್ಟ್ ರೂಪದಲ್ಲಿ ಕೊಡೋದು ಇದು ಯಾವುದೇ ಕಾರಣಕ್ಕೆ ಔಷಧಿ ಅಲ್ಲ ಇದು ಸಪ್ಲಿಮೆಂಟ್ ಆಹಾರದ ಜೊತೆಯಲ್ಲಿ ಸಪ್ಲಿಮೆಂಟ್ ಆಗಿ ಸಪ್ಲಿಮೆಂಟ್ ಆಗಿ ಕೆಲಸ ಮಾಡುತ್ತದೆ ಸೊ ಇದು ಪುಡಿ ರೂಪದಲ್ಲಿ ಇರ್ತದೆ ಅಂತ ಹೇಳಿ ಹೌದು ಈಗ ನೀವು ವೆಟರ್ನರಿ ಈ ತರದ್ದು ಫುಡ್ ಎಡಿಟಿವ್ಸ್ ಅಥವಾ ಫೀಡ್ ಎಡಿಟಿವ್ಸ್ ಏನ್ ಮಾಡ್ತೀರಿ ಇದκεಲ್ಲ ಅಧಿಕೃತವಾಗಿ ನೀವು ಯಾವದೇ ರಿಜಿಸ್ಟ್ರೇಷನ್ ಒಂದಂತದ್ದು ಲಿಗಾಲಿಟೀಸ್ ಇರುತ್ತಾ ಈಗ ನೀವು ಈ ತರ ಉತ್ಪಾದನೆ ಮಾಡ್ತಾ ಇದ್ದೀರಿ ಅಂತ ಎಲ್ಲರೂ ಕಡೆ ಏನು ಮಾಡಬೇಕಾಗುತ್ತಾ

ನೇರವಾಗಿ ಇದ್ರ ಮೇಲೆ ಜಿ ಎಸ್ ಟಿ ಇಲ್ಲ ಸರ್ಕಾರ ಹಾಗಾಗಿ ರೈತನಿಗೆ ಹೊರ ಕಡಿಮೆ ಬೆಲೆ ರೂಪದಲ್ಲಿ ಹೊರ ಕಡಿಮೆ ಇಲ್ಲ ಅಂದ್ರೆ ಹತ್ತು ಹದಿನೈದು ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಅದು ಅನ್ನುವಾಗ ಸುಮಾರು ಒಳಸೂರುಗಳಿಗೆ ಗಂಟೆಗಳಿಗೆ ಹೌದು ಜಾನುವಾರಕ್ಕೆ ಸಂಬಂಧಪಟ್ಟ ಯಾವುದೇ ಔಷಧ ಅಲ್ಲದ ಆಹಾರ ವಸ್ತುಗಳಿಗೆ ಔಷಧಗಳಿಗೆ ಔಷಧಿಗಳಿಗೆಲ್ಲ ಎಲ್ಲ ಟ್ಯಾಕ್ಸ್ ಇದೆ ಫಾರ್ಮಾಸ್ಯೂಟಿಕಲ್ ಇಂಜೆಕ್ಷನ್ ಟ್ಯಾಬ್ಲೆಟ್ಗೆಲ್ಲ ಟ್ಯಾಕ್ಸ್ ಇದೆ ಬಟ್ ಈ ಥರದ್ದು ಪೂರಕ ವಸ್ತುಗಳಿಗೆ ಅದರಲ್ಲೂ ವಿಶೇಷವಾಗಿ ಇವೆಲ್ಲ ಹರ್ಬಲ್ ಪ್ರಾಡಕ್ಟ್ಸ್ ಇರೋದಕ್ಕೆ ಇದು ಯಾವುದು ಇದರಲ್ಲಿ ಬರೋದಿಲ್ಲ ಜಿ ಎಸ್ ಟಿ ಅಂಡರು ಬರೋದಿಲ್ಲ ಸೊ ಇದನ್ನು ವೀಕ್ಷಕರ ನಾವೀಗ ಇದನ್ನು ಒಂದೊಂದೇ ಪಾಯಿಂಟ್ ತೊಗೊಂಡು ಹೋಗ್ತಾ ಇದ್ವಿ ಯಾಕೆಂದರೆ ಇದು ಈ ಎಸ್ ಬರೋದಿಲ್ಲ ಫ್ಯಾಟ್ ಬರೋದಿಲ್ಲ ಹೇಳೋದು ಎಲ್ಲರದ್ದು ಸಮಸ್ಯೆ ಅದರಲ್ಲಿ ಬಹುತೇಕ ಸಂದರ್ಭದಲ್ಲಿ ಅದನ್ನು ಸರಿಯಾಗಿ ಆಹಾರವನ್ನು ಕೊಡೋದನೇ ಅಲ್ಲೇ ಸಫರ್ ಆಗಿರೋ ಸಾಧ್ಯತೆ ಇರುತ್ತೆ ಆದರೆ ಕೆಲವೊಂದು ಎಡ್ಸಿದ ಪಾಪ ನಿಯತ್ತಿಂದ ಎಲ್ಲನ್ನು ಮಾಡ್ತಾರೆ ಆದರೂ ಇಲ್ಲ ಮತ್ತೆ ಅಲ್ಲಿ ನಿಮಗೆ ಇದು ಹೆಲ್ಪ್ ಎಲ್ಪ್ ಇನ್ನೊಂದು ವಿಷಯ ನೋಡಿ ಈ ಹಾಲು ಸೊಸೈಟಿ ಸಂಗ್ರಹಣದ ಕೇಂದ್ರದಲ್ಲಿ ಒಬ್ಬ ಕ್ಯಾನಲ್ ಇಪ್ಪತ್ತು ಲೀಟರ್ ಹಾಲು ತಂದಿರ್ತಾನೆ ಅವ್ರದ್ದು ನಾಲ್ಕೈದು ಜನದ ಒಟ್ಟು ಸಂಗ್ರಹ ಆ ಹಾಲು ರಿಜೆಕ್ಟ್ ಆದರೆ ಅವ ಏನು ಮಾಡೋದು ಅದನ್ನು ಹೌದು ಹೌದು ಈಗ ಹತ್ತಿರ ಹೋಟ್ಲ್ಗೆ ಕೊಡೋ ಅಂದರೆ ಅಲ್ಲಿ ರೆಗ್ಯುಲರ್ ಬೇರೆಯವ್ರು ಕೊಡೋರು ಇರ್ತಾರೆ ಇವ ಇವ ಎಷ್ಟಂತ ಮಜ್ಜಿಗೆ ಮಾಡಿ ಚೊಲ್ಬೋದು ಇಲ್ಲ ಮತ್ತು ಉಳಿದವ್ರೆ ಇದ್ರು ಅದೊಂದು ಅವಮಾನ ಆ ಹೈನುಗಾರನಿಗೆ ಮತ್ತೆ ಬಹಳಷ್ಟು ಸರಿ ಏನಾಗುತ್ತೆ ರಿಜೆಕ್ಟ್ ಆಗಿದೆ ಅಂದರೆ ನಾವೊಂದು ಈ ಕಂತಿನ ಪತ್ರಿಕೆಯಲ್ಲಿ ಬರಿತಾ ಇದ್ದೆ ನಿಮ್ಮದಲ್ಲದ ಕಾರಣದಿಂದ ಆದ್ರೂ ಇವಾಗ ನೀರು ಹಾಕಬಂದಿದ್ದೆ ಇವಾಗ ಇವತ್ತಿನವರಿಗೆ ಅವರ ಅಂದ್ರೆ ಅದನ್ನ ಒಂದು ಸರಿ ಮಾಡಿಕೊಡುವ ವ್ಯವಸ್ಥೆ ಸೊಸೈಟಿ ಅಂದ್ರೆ ಈ ಸಮಾಜದ್ದು ಅದು ಸಮಸ್ಯೆ ಇದೆ ಹೌದು ನಾವು ರಿಪೇರಿ ಮಾಡಿ ಕೊಡ್ಬೇಕು ಅದೊಂದು ಹಾಗಲ್ಲ ಮೇಲ್ನೋಟ ಅವನು ಕೂಡ ಪಿಲ್ಲರ್ ಅಲ್ವಾ ಒಂದು ಸೊಸೈಟಿಗೆ ಅದು ಒಂದು ಜೊತೆಗೆ ಮೇಲ್ನೋಟಕ್ಕೆ ಏನು ಇದೆಲ್ಲ ಕಾಂಪ್ಲಿಕೇಷನ್ಸು ಗೊತ್ತಿದ್ದವರಿಗೆ ಗೊತ್ತು ಬಹಳಷ್ಟು ಜನರಿಗೆ ಈ ಒಂದು ರಿಜೆಕ್ಟ್ ಆಯ್ತು ಅಂದ್ರೆ ಇವತ್ತು ಒಂದು ಕೊಡ್ಪನ ನೀರ್ ಹಾಕ್ಕೊ ಬಂದಿದ್ದ ಒಂದು ಬೆನ್ನಿಗ್ ನೀರು ಹಾಕ್ಕೊಂಡ್ ಮತ್ತೆ ನೀವು ಒಂದು ದಿವಸ ಇಪ್ಪತ್ತು ಲೀಟ್ರ್ ಹಾಲು ಚೊಲ್ಬೋದು ಅಥವಾ ಮಜ್ಜಿಗೆ ಮಾಡಿ ಪುನಃ ದನಕ್ಕೆ ಹಾಕ್ಬೋದು ಗದ್ದೆಗೆ ಹಾಕ್ಬೋದು ತಿಂಗ್ಳುಗಟ್ಟಲೆ ದನ ಮಾರ್ಲಿಕ್ಕೆ ಶುರು ಮಾಡ್ತಾರೆ ಇಲ್ಲಿ ಒಂದು ಆಹಾರ ಈಗಾಗಲೇ ಡಾಕ್ಟರ್ ಹೇಳಿದಂಗೆ ಆಹಾರದ ಗುಣಮಟ್ಟ ಆಹಾರದ ಪ್ರಮಾಣ ಹಿಂಡಿಯ ಪ್ರಮಾಣ ಹಿಂಡಿಯ ಗುಣಮಟ್ಟ ಇದೆಲ್ಲೂ ಮೇಂಟೈನ್ ಮಾಡಬೇಕು ಒಳ್ಳೆಯ ಹಸು ಸಾಕಬೇಕು ಅದೆಲ್ಲ ಇದ್ದೂ ಕೂಡ ಈ ಸಮಸ್ಯೆ ಸಾಕಷ್ಟು ಜನಕ್ಕೆ ಬರ್ತೀವಿ ಇದು ನಾವು ಈ ಪ್ರಶ್ನೆಯನ್ನು ಅಂದರೆ ಎಲ್ಲರೂ ಏನು ಬೇಜವಾಬ್ದಾರಿ ಏನಲ್ಲ ಮಾಡೋದು ಎಲ್ಲ ಮಾಡ್ಕೊಂಡು ಆದರೂ ಇಲ್ಲ ಡಾಕ್ಟ್ರೆ ಹೆಸರಾಗೆ ಬರ್ತಾ ಇಲ್ಲ ಡಿಗ್ರಿ ಬರ್ತಾ ಇಲ್ಲ ಫ್ಯಾಟ್ ಬರ್ತಾ ಇಲ್ಲ ಅಂತ ಬೇರೆ ಕೆಲಸ ರೀ ಸೀಸನ್ ಸಮ್ಮರ್ ಅಲ್ಲಿ ತಿನ್ನೋದು ಕಡಿಮೆ ಹೂ ಬಿಟ್ಕೊಂಡಿರ್ತವೆ ಹೊಟ್ಟೆಗೆ ಹೋಗೋ ಆಹಾರ ಕಡಿಮೆ ಆಗ್ತದೆ ಆಗ ಹಾಲಿನ ಇಳುವರಿ ಕಡಿಮೆ ಆಗೋದಲ್ಲದೆ ಈ ಫ್ಯಾಟ್ ಡಿಗ್ರಿ ಡಿಗ್ರಿಯಲ್ಲಿ ಕೂಡ ವ್ಯತ್ಯಾಸ ಬರ್ತದೆ ಅಂದರೆ ಅವಾಗ ಟೆಂಪ್ರೇಚರ್ ವಿಪರೀತ ದೇಹವನ್ನು ತಂಪಾಗಿರ್ಸೋದು ಇಂಥ ಗಿಡಮೂಲಿಕೆಗಳೇ ಹ್ಞೂ ದೇಹ ಅವಾಗ ಒಂಥರ ಬಿಸಿಲಿಂದ ಇದಕ್ಕೆ ಸ್ಟ್ರೆಸ್ ಆಗ್ತದೆ ಸ್ಟ್ರೆಸ್ ಆಗ್ತದೆ ಅಷ್ಟು ರಿಲೀಸ್ ಆಗಬೇಕು ಅಂದರೆ ಹೌದು ಸೊ ಈ ಈ ರೀತಿಯಲ್ಲಿ ಹಲವಾರು ಉತ್ಪಾದನೆಗಳಿದೆ ಇವರದ್ದು ನಮಗೆ ಇದನ್ನು ವೈಜ್ಞಾನಿಕ ಕಾರಣವನ್ನು ಹೇಳಿ ಅದಕ್ಕೆ ಇವರದ್ದು ಹರ್ಬಲ್ ಮೆಡಿಸಿನ್ಸು ಏನಿದೆ ಹೇಳೋದನ್ನು ನಾವು ನಿಮಗೆ ಪರಿಚಯ ಮಾಡ್ತೀವಿ ಇದನ್ನು ಮತ್ತೆ ನಾನು ಹಿಂದಿನ ಕಂತುಗಳಲ್ಲಿ ಹೇಳಿದಾಗೆ ಇವರ ಜ್ಞಾನ ಅಥವಾ ಇವರ ಜ್ಞಾನದಿಂದ ಬಂದಿರುವಂಥ ಒಂದು ಉತ್ಪನ್ನವನ್ನು ನಿಮಗೆ ತಲುಪಿಸುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಹಾಗಾಗಿ ಇವತ್ತಿದು ನಿಮಗೆ ಈ ಪ್ರಾಡಕ್ಟಿನ ಪರಿಚಯದಕ್ಕಿಂತ ಮುಖ್ಯವಾಗಿ ಈ ಸಮಸ್ಯೆಗೆ ಮೂಲ ಕಾರಣ ಏನು ನಾವು ಎಲ್ಲಿ ತಪ್ತಾ ಇದ್ದೀವಿ ಈಗಾಗಲೇ ನಾನು ಮತ್ತಮತ್ತೆ ಹೇಳಿದಂಗಿನೇ ಇದೆಲ್ಲ ಈ ಎಸ್ ಎನ್ ಎಫ್ ಫ್ಯಾಟು ಇಂಥವೆಲ್ಲ ಸುಮ್ಮನೆ ಏನೋ ಒಂದು ಚಮಚ ಹಾಕಿದ ಕ್ಷಣ ಬರುವಂಥವಲ್ಲ ಮೂಲ ಎಲ್ಲ ಸರಿ ಇದ್ದು ಆದರೆ ಮುಂದಿನ ಸಮಸ್ಯೆ ಪರಿಹಾರಕ್ಕೆ ಮಾತ್ರ ಈ ಥರ ಪ್ರಾಡಕ್ಟ್ಗಳು ಇದನ್ನು ಎಡಿಟಿವ್ ಆಗಿ ಕೆಲಸ ಮಾಡ್ತಾ ಹೊರತು ಇವು ಮಾಯ ಏನೋ ಮಾಯಾಮಂತ್ರವಾಗಿ ಇದು ಒಂದೇ ಇದಲ್ಲ ಏನು ಹಿಂಡಿನೇ ಹಾಕೋದಿಲ್ಲ ನಾನು ಇದೆರಡು ಚಮಚ ಹಾಕಿಲು ಬರ್ತದೆ ಹೇಳುವಂಥ ಮ್ಯಾಜಿಕಲ್ ಪ್ರಾಡಕ್ಟು ಜಗತ್ನಲ್ಲಿ ಯಾವುದೂ ಇಲ್ಲ ಅದು ನಮ್ಮ ಡಾಕ್ಟ್ರ ಹತ್ರ ಕೂಡ ಇಲ್ಲ ಅಂತ ಹೇಳ್ಕೊಂಡು ಇವತ್ತು ಇವತ್ತಿನ ಕಾರ್ಯಕ್ರಮ ನಮಗೆ ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಡಾಕ್ಟರ್ ಮನೋಹರ್ ಉಪಾಧ್ಯಾಯ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ವಾಯಿನ ಪರವಾಗಿ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ ವೀಕ್ಷಕರು ನಿಮಗೂ ಕೂಡ ಇದು ನಾಲೆಜ್ ದೃಷ್ಟಿಯಿಂದ ಪ್ರಯೋಜನ ಆಯಿತು ಅಂತ ಅನ್ಕೋತೀನಿ ಜೊತೆಗೆ ಈ ಉತ್ಪನ್ನ ನಾವು ನೀವು ಸೇರಿ ಪ್ರಯೋಗ ಮಾಡಿ ನೋಡೋಣ ಡಾಕ್ಟ್ರು ಕರೆ ಹೇಳ್ತಾರ ಅಥವಾ ಸ್ವಲ್ಪ ಹೆಚ್ಚಿಗೆ ಹೇಳಿದಿರ ಅಂತ ಹೇಳಿ ನಾವು ಟೆಸ್ಟ್ ಮಾಡಿ ನೋಡುವ ಆವಾಗ ಮಾತ್ರ ನಮಗೆ ವಿಶ್ವಾಸ ಬರ್ತದೆ ಈ ಸದ್ಯಕ್ಕೆ ನಾವು ನೀವು ಪ್ರಯತ್ನ ಮಾಡಿ ಪ್ರಯೋಗ ಮಾಡಿ ನೋಡಿದ ಮೇಲೆ ಪೂರ್ತಿ ಡಾಕ್ಟರ್ನ ನಂಬೋಣ ಅಂತ ಹೇಳ್ಕೊಂಡು ಕಂತು ನಿಮಗೂ ಕೂಡ ಪ್ರಯೋಜನಕ್ಕೆ ಬಂತು ಅಂತ ಇವತ್ತಿನ ಮುಗಿಸ್ತಾ ನಮಸ್ಕಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ கோக்கு வெளசி அதிக ஆதாயி